ಇವತ್ತು ನನ್ನ ಪ್ರಾಪರ್ಟಿಗಳು. ನಮ್ಗೆ ಗೊತ್ತಾಯ್ತು ಈ ಹುಷಾರಿಲ್ಲದ ಟೈಮಲ್ಲಿ ನನ್ನ ಮಕ್ಕಳ ಇಂಪಾರ್ಟೆಂಟ್ ನಂಗೆ ಗೊತ್ತಾಗೋಯ್ತು. ನನ್ನ ಮಗ ಒಬ್ಬ ಅಮೇರಿಕಾದಲ್ಲಿ ಸ್ಟಡಿ ಮಾಡಿದ್ರು, ಇನ್ನೊಬ್ಬ ಸಿಂಗಾಪುರದಲ್ಲಿ ಸ್ಟಡಿ ಮಾಡಿದ್ರು. ಮಕ್ಕಳಿಗೆ ಮಕ್ಕಳನ್ನು ಎಂದೂ ನನ್ನ ಯೂಸ್ ಹೆಸರನ್ನು ಎಲ್ಲಿಯೂ ಯೂಸ್ ಮಾಡೋದಾಗಿ ಮಾಡಿಕೊಂಡು ಯಾವುದೇ ಇಷ್ಟವರೆಗೂ ಅವ್ರದ್ದು ಯಾವುದೇ ಒಂದು ಕೆಟ್ಟ ಹೆಸರು ಬರೋದಾಗಿ ನೋಡ್ಕೊಂಡ್ವಿ. ನನ್ನ ಮಕ್ಕಳು ನೀವು ನೋಡಿರ್ಬೋದು, ಎಲ್ಲಿ ಕೂಡ ಎಲ್ಲೋ ಒಂದು ಕಡೆಯಲ್ಲೂ ಕೂಡ ನನ್ನ ಹೆಸರನ್ನು ಮಿಸ್ ಯೂಸ್ ಮಾಡಿದ್ದಿಲ್ಲ. ನನ್ನ ಎರಡು ಮಕ್ಕಳು ಆರೋಗ್ಯವಾಗಿದ್ದಾರೆ. ನನ್ನ ಮಗ ಬ್ರೆಜಿಲ್ನ ಹುಡುಗಿನ ಮದುವೆ ಆಗಿದ್ದಾನೆ. ಅವನು ಬ್ರೆಜಿಲ್ನ ಹುಡುಗಿನ ಕರ್ಕೊಂಡು ಬಂದ, ನನ್ನ ಸೇವೆ ಮಾಡ್ದ. ಅವಳು ನನ್ನನ್ನು ಡ್ಯಾಡಿ ಅಂತಲೇ ಕರ್ಕೊಂಡು ಬಂದು, ಡ್ಯಾಡಿ ಅಂತಲೇ ಕರ್ಕೊಂಡು ನನ್ನನ್ನು ಚೆನ್ನಾಗಿ ನೋಡಿಕೊಂಡು, ಇನ್ನೊಂದು ಮಗನೂ ನನ್ನನ್ನು ಚೆನ್ನಾಗಿ ನೋಡಿಕೊಂಡ. ಆಮೇಲೆ ಮಕ್ಕಳ ಮೇಲಿನ ಪ್ರೀತಿನೂ ನನಗೆ ಸ್ವಲ್ಪ ಮಕ್ಕಳನ್ನು ನಾನು ಈ ಸಂಘಟನೆ ಇದರಿಂದೆಲ್ಲ ಆಗಿ ಮರೆತೋಗಿತ್ತು. ಆ ಮಕ್ಕಳ ಪ್ರೀತಿ ಏನು ಅಂತ ಹೇಳೋದು ನನಗೆ ಗೊತ್ತಾಯಿತು. ಇದರಿಂದ ನಾನು ಅನುಭವಿಸ್ಕೊಂಡೆ. ಈಗ ನಾನು ನಾನೇ ಸ್ವತಃ ಹೋಗಿ ರಿಜಿಸ್ಟ್ರ್ ಆಫೀಸಿಗೆ ಹೋಗಿ ನಾನೊಂದು ವಿಲ್ ಮಾಡ್ತೀನಿ, ನನ್ನ ಪ್ರಾಪರ್ಟಿಯ ಬಗ್ಗೆ ಎಲ್ಲ. ಆ ವಿಲ್ಲಿಗೆ ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗಿಲ್ಲ, ಹೋಗಿ ನಾನು ವಿಲ್ ಮಾಡಿ ಯಾರ್ಯಾರಿಗೆ ಏನೇನು ಸೇರಬೇಕು ಅದನ್ನೆಲ್ಲ ನಾನು ಬರೆದಿಟ್ಟಿದ್ದೇನೆ. ಯಾರ್ಯಾರಿಗೆ ನಾನೇನಾದರೂ ಕೊಡೋಕ್ಕಿದ್ರೆ ಅದು ಏನು ಕೊಡೋಕ್ಕಿದೆ ಅದನ್ನು ಅದರಲ್ಲಿ ಬರೆಸಿಟ್ಟಿದ್ದೇನೆ. ಯಾರೊಬ್ಬರಿಗೂ ಒಂದು ರೂಪಾಯಿ ನಾನು ಕೊಡೋಕ್ಕಿಲ್ಲ, ಆ ಥರದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇನೆ. ಸೊ ಆ ಕೆಲಸನೂ ನಾನು ಮಾಡಿದ್ದೇನೆ, ಎಲ್ಲವನ್ನೂ ನಾನು ಮಾಡಿಟ್ಟಿದ್ದೆ. ದುಡ್ಡಿದ್ದಾನೆ, ಏನು ಮಾಡೋಣ? ದುಡ್ಡಲ್ಲಿ ಈ ಕ್ಯಾನ್ಸರನ್ನು ಮಾಡೋಕ್ಕಾಗಲ್ಲ. ಇವತ್ತು ಅನಂತಕುಮಾರ್ ಅವರು, ನಮ್ಮ ಇವರು ಸುಷ್ಮಾ ಸ್ವರಾಜ್ ಅವರು, ಪರಿಕರ್ ಅವರು, ಇವರಿಗೇನು ದುಡ್ಡಿನ ತೊಂದರೆ ಇರಲಿಲ್ಲ, ಬಟ್ ಬದುಕೋಕ್ಕಾಗಲಿಲ್ಲ. ಸ್ಟೀವ್ ಅವರು ನಿನ್ನೆಲ್ಲ ಮೊನ್ನೆ ಸತ್ತರು. 300 ರೂಪಾಯಿ ವ್ಯಾಲೆಟ್ ಪೇಪರ್ ಇದರಲ್ಲಿ 300 ರೂಪಾಯಿದು ವ್ಯಾಲೆಟಲ್ಲಿ ಏನು ಹಿಡಿಯುತ್ತಾ, 3,000 ವ್ಯಾಲೆಟಲ್ಲೂ ಅಷ್ಟೇ ಸಾಮಾನು ಹಿಡಿಯುವುದು. 2,000 ಕಿಲೋಮೀಟರ್ ಹೋಗುವ ಗಾಡಿ, ಈ ಗಾಡಿಯಲ್ಲಿ ಹೋದರೂ ಪೆಟ್ರೋಲ್ ಅಷ್ಟೇ, ನಿಮ್ಮ ಇದು 1 ಕೋಟಿ ರೂಪಾಯಿ ಕಾರಲ್ಲಿ ಹೋದರೂ ಅಷ್ಟೇ. ಫ್ಲೈಟಲ್ಲಿ ನೀವು ಬಿಸ್ನೆಸ್ ಕ್ಲಾಸಲ್ಲಿ ಹೋಗೋನು, ಇಕಾನಮಿ ಕ್ಲಾಸಲ್ಲಿ ಹೋಗೋನು, ಆಕ್ಸಿಡೆಂಟ್ ಆದಾಗ ಸಾಯಿದ್ರು ಮೇಲೆ. ದುಡ್ಡು ಈಸ್ ನಾಟ್ ಇಂಪಾರ್ಟೆಂಟ್, ಹ್ಯಾಪಿನೆಸ್ ಈಸ್ ಇಂಪಾರ್ಟೆಂಟ್. ನಮ್ಮ ಡಾಕ್ಟರ್ ಏನು ಹೇಳಿದ್ದಾರೆ ಅಂದರೆ, ನಾವೆಷ್ಟು ಸಮಯ ಬದುಕ್ತೀವಿ ಅಂತ ಹೇಳಿಲ್ಲ. ರಿಪೋರ್ಟ್ ಬೇರೆ, ನನ್ನ ವ್ಯಕ್ತಿತ್ವ ಬೇರೆ, ಪೇಷಂಟ್ ಬೇರೆ, ರಿಪೋರ್ಟ್ ಬೇರೆ. ರಿಪೋರ್ಟ್ ಪ್ರಕಾರ ಬದುಕೋಕ್ಕಾಗಲ್ಲ. ನಿಮ್ಮ ವಿಲ್ ಪವರಲ್ಲಿ ನೀವು ಬದುಕಿದ್ದೀರ. ಇದಕ್ಕೆ ಮೇನ್ ಬೇಕಾದ್ದು ವಿಲ್ ಪವರ್. ಆ ವಿಲ್ ಪವರ್ ಒಂದು ಇದ್ದರೆ ನಾವು ಎಲ್ಲವನ್ನು ಮೀರಿಕೊಂಡು ಮುಂದೆ ಹೋಗ್ಬೋದು. ವಾತಾವರಣ, ವಿಲ್ ಪವರ್. ಆ ಬದುಕ್ತೇನೆ, ನಾನು ಮಾಡ್ತೇನೆ ಇದನ್ನು. ಈ ವಿಲ್ ಪವರ್ ಇರಬೇಕು. ನಾನು ಆಯಿತು, ನಾನು ಮುಗೀತು, ನನ್ನ ಜೀವನ ಹೋಯಿತು, ಈ ಥರ ಮಾಡಿದರೆ ಆದಷ್ಟು ನಗುಮುಖದಲ್ಲಿರುವವರು, ನಗ್ತಾ ಇರುವವರು, ತಮಾಷೆ ಮಾಡ್ತಾ ಇರುವವರನ್ನೇ ನಿಮ್ಮ ಒಟ್ಟಿಗೆ ಕೂರಿಸ್ಕೊಳ್ಳಿ. ನಗ್ತಾ ಇರಿ, ವಿಲ್ ಪವರ್ ಇಟ್ಕೊಳ್ಳಿ. ನಾನು ವಿಲ್ ಪವರಲ್ಲೇ ಇಷ್ಟವರೆಗಿದೆ, ನಾನೇ ಸಾಕ್ಷಿ. ಅದಕ್ಕೆ ಸಾಯೋಕೆ ಅಂಜೋಲ್ಲ. ನಾನು ನಾಳೆ ಬೇಕಿದ್ದರೂ ರೆಡಿ. ನಂಗೆ ಗೊತ್ತಿಲ್ಲ ನಾನು ಎಷ್ಟು ಸಮಯ ಬದುಕ್ತೇನೆ ಅಂತ, ನಾನು ರೆಡಿ, ನಾನು ಅಂಜೋಲ್ಲ. ಮೊದಲೇ ಗೊತ್ತು ನಿಮಗೆ, ಮುತ್ತಪ್ಪರು ಯಾವುದಕ್ಕೂ ಅಂಜಿಲ್ಲ ಅವನ ಜೀವನದಲ್ಲಿ. ಇನ್ನು ಸಾವಿಗೆ ಅಂಜಿತ್ತಾನ? 5 ಗುಂಡು ಬಿದ್ದು ಬದುಕಿದವನು ನಾನು. ಸಾಯೋಕೆ ಅಂಜೋಲ್ಲ, ನಾಳೆ ಬೇಕಿದ್ರು ರೆಡಿ. ಬಟ್ ಸಾಯುವವರೆಗೆ ನಾನು ಜನರ ಸೇವೆಯನ್ನು ಮಾಡ್ತೇನೆ. ಯಾವ ಸ್ವಾರ್ಥನೂ ಇಲ್ಲ, ನಿಸ್ವಾರ್ಥವಾಗಿ ಮಾಡ್ತೇನೆ.